ಬೇಲಿಯೇ ಎದ್ದು ಹೊಲ ಮೇದರೆ ಹೇಗೆ ಸದ್ಯ ಈ ಮಾತು ಆರ್ಡಿಪಿಆರ್ ಇಲಾಖೆಗೆ ಹೇಳಿ ಮಾಡಿಸಿದಂತಿದೆ ಯಾಕಂದ್ರೆ ಸರ್ಕಾರಿ ಸೇವೆಯಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ ಜನರ ಹಣವನ್ನ ಗುಳುಂ ಸ್ವಾಹ ಮಾಡಿರೋ ಆರೋಪ ಕೇಳಿ ಬಂದಿತ್ತು ಆದರೆ ಈ ಹಗರಣದ ತನಿಖೆಯ ಫೈಲ್ ಇದುವರೆಗೂ ಧೂಳು ಹಿಡಿದೋಗಿತ್ತು ಈ ಬಗ್ಗೆ ನ್ಯೂಸ್ ಫಾಸ್ಟ್ ವರದಿ ಕೂಡ ಮಾಡಿತ್ತು ಈಗ ಕಡೆಗೂ ತನಿಖೆ ಶುರುವಾಗ್ತಿದೆ ಆರ್ಡಿಪಿಆರ್ ಇಲಾಖೆಯಲ್ಲಿ ಅಕ್ರಮ ಪ್ರಕರಣ ಆರು ಮಂದಿ ಅಧಿಕಾರಿಗಳಿಗೆ ಶುರುವಾಯಿತು ನಡುಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 3000 ಕೋಟಿ ರೂಪಾಯಿ ಹಗರಣ ರಾಜ್ಯದ ನಾಲ್ವರು ಐಎಎಸ್ ಅಧಿಕಾರಿಗಳ ವಿರುದ್ಧ ಅವ್ಯವಹಾರ ಆರೋಪ ಅದುವೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೋಟಿ ಕೋಟಿ ಅಕ್ರಮ ಕೇಸ್ ಸರ್ಕಾರದ ಮುಖ್ಯ ಹುದ್ದೆಯಲ್ಲಿರುವ ನಾಲ್ವರು ಐಎಎಸ್ ಅಧಿಕಾರಿಗಳು ತಾವು ಮಾಡಿದ ರೂಲ್ಸ್ ಬ್ರೇಕ್ ಮಾಡಿ ಹಣವನ್ನ ಕೊಳ್ಳೆ ಹೊಡೆದಿರೋ ಆರೋಪ ಕೇಳಿಬಂದಿತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾರೆ ಎಂಬ ಆರೋಪ ಸದ್ದು ಮಾಡಿತ್ತು ಇದೀಗ ಅಕ್ರಮ ಆರೋಪ ಕೇಸ್ ತನಿಖೆಗೆ ಎಸಿಬಿ ಎಂಟ್ರಿ ಕೊಟ್ಟಿದೆ ಹೀಗಾಗಿ ಕೋಟಿ ಕೋಟಿ ಲೂಟಿಯ ಆರೋಪ ಹೊತ್ತಿರೋ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಆರ್ಡಿಪಿಆರ್ ಇಲಾಖೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿತ್ತು ಅದು 2009-10 ರಿಂದ 2014-15 ರ ಅವಧಿಯಲ್ಲಿ ಏಗೋಲ್ಮಾಲ್ ನಡೆದಿರೋ ಆರೋಪ ಸದ್ದು ಮಾಡಿತ್ತು ಈ ಕೇಸ್ ನಾಲ್ವರು ಐಎಎಸ್ ಅಧಿಕಾರಿಗಳು ಸೇರಿ ಆರು ಮಂದಿಯ ಸುತ್ತವೇ ಸುತ್ತುತ್ತಿತ್ತು ಅಲ್ಲದೆ ಕೆಲವೊಂದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಣ ದುರ್ಬಳಕೆ ಮಾಡಿರೋ ಆರೋಪ ಕೇಳಿಬಂದಿತ್ತು ಇದೀಗ ಈ ಕೇಸ್ ತನಿಖೆಗೆ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ ಆದೇಶ ಹೊರಡಿಸಿದೆ ಹೀಗಾಗಿ ಸೆಕ್ಷನ್ 202 ಅಡಿಯಲ್ಲಿ ಕೇಸ್ ಪರಿಶೀಲನೆಗೆ ಎಸಿಬಿ ಮುಂದಾಗಿದೆ ಇನ್ನು ತನಿಖೆ ಶುರುವಾದ ಬಳಿಕ ಮೊದಲು ಆರೋಪ ಹೊತ್ತಿರುವ ಐಎಎಸ್ ಅಧಿಕಾರಿಗಳಿಗೆ ಎಸಿಬಿ ನೋಟಿಸ್ ಜಾರಿ ಮಾಡಲಿದೆ ಬಳಿಕ ಎಲ್ಲರ ಹೇಳಿಕೆ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಎಸಿಬಿ ಸ್ಪೆಷಲ್ ಟೀಮ್ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದೆ ಈ ವರದಿ ಆಧರಿಸಿ ನ್ಯಾಯಾಲಯ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಈ ಪ್ರಕರಣದ ಆರೋಪ ಹೊತ್ತಿರೋ ಅಧಿಕಾರಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಆರ್ಡಿಪಿಆರ್ ಇಲಾಖೆ ಅಕ್ರಮ ಕೇಸ್ನಲ್ಲಿ ರಾಜ್ಯ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿಯಾಗಿರೋ ಅಮಿತಾ ಪ್ರಸಾದ್ ಲೂಟಿ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ಅಲ್ಲದೆ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ನ ಎಸಿಎಸ್ ಆಗಿರೋ ಡಾಕ್ಟರ್ ಇವಿ ರಮಣರೆಡ್ಡಿ ಎರಡನೇ ಆರೋಪಿಯಾಗಿದ್ದಾರೆ ಇನ್ನು ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್ ಲೂಟಿ ಕೇಸ್ನಲ್ಲಿ ಮೂರನೇ ಆರೋಪಿಯಾಗಿದ್ದಾರೆ ಇನ್ನು ಆರ್ಡಿಪಿಆರ್ ಇಲಾಖೆಯ ಪದನಿಮಿತ್ತ ಅಧಿಕಾರಿಯಾಗಿರೋ ಡಾಕ್ಟರ್ ಬೋರೇಗೌಡ ನಾಲ್ಕನೇ ಆರೋಪಿ ಆರ್ಡಿಪಿಆರ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಸೆಕ್ರೆಟರಿ ರಾಮಕೃಷ್ಣ ಆರೋಪಿ 5 ಆರ್ಡಿಪಿಆರ್ ಇಲಾಖೆ ಮತ್ತೊಬ್ಬ ಅಧಿಕಾರಿ ಸೀಲಂ ಗಿರಿ ಪ್ರಕರಣದ ಆರನೇ ಆರೋಪಿಯಾಗಿದ್ದಾರೆ ಒಟ್ಟಾರೆ ಕಾನೂನು ಬಾಹಿರ ಅಕೌಂಟ್ಗಳಲ್ಲಿ ಕೋಟಿ ಕೋಟಿಯನ್ನ ವರ್ಗಾವಣೆ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಹೀಗಾಗಿ ಸದ್ಯ ಕೋಟಿ ಕೋಟಿ ಡೀಲ್ ಕೇಸ್ನ ಕೈಗೆತ್ತಿಕೊಂಡಿರೋ ಎಸಿಬಿ ಸ್ಪೆಷಲ್ ಟೀಮ್ ಅಕ್ರಮದ ಜಾಡನ್ನ ಹಿಡಿದು ಹೊರಟಿದೆ ಆದ್ರೆ ಲೂಟಿ ಆರೋಪ ಹೊತ್ತಿರೋ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಶಿಕ್ಷೆಯನ್ನ ಕೊಡಿಸುತ್ತಾ ಅನ್ನೋದೇ ಮುಂದಿರೋ ಪ್ರಶ್ನೆ ವಿಷ್ಣು ಪ್ರಸಾದ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ